ಮೀನು ಫ್ರೈ ಮಾಡುವ ವಿಧಾನ ಇದು ಮೀನಿನ ಹೆಸರು ಗೋಂಕೆ ಅಂತ ಗೋಂಕೆಯನ್ನು ಮೀನು ಆ ಸೈಡ್ ಈ ಸೈಡ್ ಎಲ್ಲ ತೆಗೆದು ಮತ್ತೆ ಚೂಳಿ ಕರಿ ತೆಗೆದು ಇದನ್ನು ಮಾಡಿ ಇಡಬೇಕು ಅದರ ನಂತರ ಒಂದು ಪ್ಲೇಟ್ ಅನ್ನು ಇಲ್ಲಿ ತಂದು ಫಿಶ್ ಫ್ರೈಯ ಪೌಡರ್ ಒಂದು 4 ಚಮಚ ಹಾಕಿ ಮತ್ತೆ ಶುಂಠಿ ಪೇಸ್ಟ್ ಹಾಕಿ ಒಂದು ಚಮಚದಷ್ಟು ಶುಂಠಿ ಪೇಸ್ಟ್ ಹಾಕಿ ಮತ್ತೆ ಕಾರ್ನ್ ಫ್ಲವರ್ ಅದು ರೋಸ್ಟ್ ಬರಲಿಕ್ಕೆ ರೋಸ್ಟ್ ಬರಲಿಕ್ಕೆ ಕಾರ್ನ್ ಫ್ಲವರ್ ಹಾಕಿ ಮತ್ತೆ ಮೊಟ್ಟೆ ಮೊಟ್ಟೆಯನ್ನು ಹಾಕಿ ಅದು ಕಲಸಬೇಕು ಮೊಟ್ಟೆ ಹಾಕಿ ಕಲಸಿ ಕಲಸಿ ಕಲಸಬೇಕು ನಂತರ ಕಲಸಿ ಇಟ್ಟ ನಂತರ ಈ ಮೀನನ್ನು ಹೀಗೆ ಮಾಡಿ ತಾಗಿಸಿ ತಾಗಿಸಿ ಇಟ್ಟು ತಾಗಿಸಿಡಬೇಕು ಅದರ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಈ ಮೀನನ್ನು ಕಲಸಿ ತೆಗೆಯಬೇಕು ಫಿಶ್ ಫ್ರೈ ರೆಡಿ ತಾಗಿಸಿ ಅರ್ಧ ಗಂಟೆ ಆಯಿತು ಈಗ ಫ್ರೈ ಮಾಡಲಿಕ್ಕೆ ಹೊರಟಿದ್ದೇವೆ ಈಗ ಹೋಗಿದ್ದೇವೆ ಇದಕ್ಕೆ ತವವನ್ನು ಇಟ್ಟು ಅರ್ಧ ಕಪ್ಪು ಎಣ್ಣೆಯನ್ನು ಹಾಕಿ ಜಾಸ್ತಿ ಎಣ್ಣೆ ಇಲ್ಲ ಅರ್ಧ ಕಪ್ಪು ಎಣ್ಣೆ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋದಿಲ್ಲ ತವ ಫ್ರೈ ಆಗಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯಿದ ಮೇಲೆ ಮೀನನ್ನು ಕಾಯ್ತಾ ಉಂಟು ಕಾಯ್ದ ಮೀನು ಎಣ್ಣೆ ಕಾಯ್ದ ಬಂತು ಈಗ ಒಂದೊಂದೇ ಮೀನು ಫ್ರೈ ಹಾಕ್ತಾ ಇದ್ದೇನೆ ಹಾಕ್ತಾಯಿದ್ದೇವೆ ಒಂದು ಸೈಡಿಗೆ ಒಂದು ಸೈಡ್ ಕಾಯ್ದ ಮೇಲೆ ಸೈಡ್ ಕಲಸಿ ಮಾಡ್ತಾ ಹಾಕ್ಬೇಕು ಇದನ್ನು ಕಾಯ್ತಾ ಉಂಟು ಫ್ರೈ ಫ್ರೈ ಆಯಿತು ಈಗ ಮೀನು ಫ್ರೈ ಆಯಿತು ತೆಗಿತಾ ಇದ್ದೇನೆ ಮೀನು ಫ್ರೈ ರೆಡಿ ಆಯಿತು ರೆಡಿ ಮೀನು ಫ್ರೈ ರೆಡಿ ಆಯಿತು.